ಅಡಿಕೆ ಕದ್ದ ಮಾನ ಆನೆ ಕೊಟ್ಟರು ಹೋಗಲ್ಲ ಅಂತಕ್ಕಂಥ ಗಾದೆ ಮಾತಿದೆ ಕನ್ನಡದಲ್ಲಿ. ಆ್ಯಂಡ್ ಗೌತಮ್ ಅದಾನಿಯವರ ವಿಷಯದಲ್ಲಿ ಮತ್ತೆ ಮತ್ತೆ ಹೊಸದಾಗಿ ಬೇರೆ ಬೇರೆ ಕೇಸುಗಳು ಬರೋದ್ರ ಮೂಲಕ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಈ ವಿಷಯಗಳು. ಬಿಕಾಸ್ ಹೆಂಗ್ ಐ ಸೇಸ್ ನಾಟ್ ಟು ಅನದರ್ ಸ್ಟೋರಿ ಇನ್ ದಿ ಚೇರ್ ಆಫ್ ದಿ ಅದಾನಿ ಎನರ್ಜಿ ಗ್ರೂಪ್ ಹ್ಯಾಸ್ ಬೀನ್ ಚಾರ್ಜ್ಡ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಓವರ್ ಆನ್ ಅಲೆಜ್ಡ್ ಮಲ್ಟಿ-ಬಿಲಿಯನ್ ಡಾಲರ್ ಬ್ರೈಬರಿ ಸ್ಕೀಮ್. ರೀಸೆಂಟ್ ದಿನಗಳ ಪ್ರಕಾರ ಅಂದ್ರೆ ವೆರಿ ರೀಸೆಂಟ್ಲಿ ನಡೆದಿರೋ ನ್ಯೂಸಿನ ಪ್ರಕಾರ ಯುಎಸ್ಸಿನ ಎಸ್ಇಸಿ ಅಂತ ಹೇಳ್ತಾರೆ, ಬೇಸಿಕಲಿ ನಮ್ಮಲ್ಲಿ ಯಾವ ರೀತಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆಯೋ, ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ಗಳು ಅಥವಾ ಶೇರ್ ಮಾರ್ಕೆಟ್ನ ಮಾನಿಟರ್ ಮಾಡಲಿಕ್ಕೆ ಅಲ್ಲಿ ಎಸ್ಇಸಿ ಇದೆ, ಅವ್ರ ಕಡೆಯಿಂದ ಸಟನ್ ಅಲಿಗೇಷನ್ಸ್ಗಳು ಇವತ್ತಿನ ಮಟ್ಟಿಗೆ ಬಂದಿರುತ್ತೆ ಅದಾನಿಯವ್ರ ಮೇಲೆ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ಆಫ್ ಇಟ್ ಮೋರ್ ದೆನ್ 15% 20% ಎಲ್ಲ ಒಂದೇ ದಿನಕ್ಕೇನೆ ಕುಸಿತ ಕಂಡಿರುತ್ತೆ ಅದಾನಿ ಗ್ರೂಪಿನ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ಗಳು. ಇದನ್ನ ಲಾಸ್ಟ್ ಒಂದು 3-4 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ ವರ್ಸ್ಟ್ ಫಾಲ್ ಅಂತ ಹೇಳ್ಬೋದು ಅದಾನಿ ಗ್ರೂಪ್ದು ಒಂದೇ ದಿನದಲ್ಲಿ. ಆ್ಯಂಡ್ ಇಲ್ಲಿ ಹುಡ್ತಕ್ಕಂಥ ಮೇಜರ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಏನಾಗ್ತಿದೆ ಸದ್ಯದ ಮಟ್ಟಿಗೆ, ಏನಕ್ಕೋಸ್ಕರ ಈ ರೀತಿ ಅಂತ ರಿಯಾಕ್ಷನ್ಸ್ಗಳು ಅದಾನಿ ಗ್ರೂಪ್ ಸ್ಟಾಕಿಂಗ್ಗಳ ಮೇಲೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಆಸ್ ಅನ್ ಇನ್ವೆಸ್ಟರ್ಸ್ ನಮಗೆ ಅವೇರ್ನೆಸ್ ಇರಲೇಬೇಕು ಈ ರೀತಿ ಅಂತ ವಿಚಾರಗಳು. ಇದು ಗೊತ್ತಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಗೊತ್ತಿಲ್ಲ, ಈಗ 20% 15% ಬಿದ್ದ ತಕ್ಷಣ ಇಮಿಡಿಯೇಟ್ಲಿ ಬೈ ಮಾಡೋಕೆ ಹೋಗ್ತಾ ಇರ್ತೀವಿ ನಾವು ಈ ರೀತಿ ಅಂತ ಶೇರ್ಗಳನ್ನ. ಸೊ ಇವಾಗ ಸದ್ಯದ ಮಟ್ಟಿಗೆ ನಡೀತಾ ಇರತಕ್ಕಂತಹ ವಿಚಾರಗಳೇನು, ಇದರ ಪರಿಣಾಮ ಏನಾಗಬಹುದು ಗೌತಮ್ ಅದಾನಿಯವರ ಮೇಲೆ ಅಥವಾ ಅದಾನಿ ಗ್ರೂಪಿನ ಕಂಪನೀಸ್ಗಳ ಮೇಲೆ, ಈ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಅದಾನಿ ಗ್ರೂಪ್ಸ್ ಏನಿದೆಯೋ ಬೆಸ್ಟ್ ಸ್ಟ್ರಾಟಜಿಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ನೀವು ಇವತ್ತಿನ ಮಟ್ಟಿಗೆ ಗಮನಿಸ್ತೀರಾ ಅಂತಂದ್ರೆ ಅದಾನಿ ಯಾವ ಸೆಕ್ಟರಲ್ಲಿಲ್ಲ ಹೇಳಿ ನೋಡೋಣ, ರೈಟ್? ಎಲ್ಲಾ ಸೆಕ್ಟರ್ಸ್ಗಳು ಎಸ್ಪೆಷಲಿ ಬೂಮಿಂಗ್ ಸೆಕ್ಟರ್ಸ್ಗಳಲ್ಲಿ ಅದಾನಿ ಇವತ್ತಿನ ಮಟ್ಟಿಗೆ ಇನ್ವಾಲ್ವ್ ಆಗಿರ್ತಾರೆ. ಎಸ್ಪೆಷಲಿ ಪವರ್ ಸೆಗ್ಮೆಂಟ್ಗೆ ಅಂತ ಬಂದರೆ ಒನ್ ಆಫ್ ದ ಮೇಜರ್ ಥಿಂಗ್, ಬೇಸಿಕಲಿ ನಮಗೆ ಬೇಕಾಗಿರ್ತಕ್ಕಂತಹ ಮೂಲಭೂತವಾದಂತಹ ಒಂದು ವಿಷಯ ಇದು. ಸೊ ಹಾಗಾಗಿ ಪವರ್ ಜನರೇಷನಲ್ಲಿ ಇವತ್ತಿನ ಮಟ್ಟಿಗೆ ತುಂಬ ಹೈಯೆಸ್ಟ್ ಒಂದು ಬಿಸ್ನೆಸ್ನ ಜನರೇಟ್ ಮಾಡ್ತಾ ಇರತಕ್ಕಂಥದ್ದು ಅದಾನಿ ಗ್ರೂಪ್ಸ್. ಇವತ್ತಿನ ಮಟ್ಟಿಗೆ ನಡೀತಾ ಇರತಕ್ಕಂಥ ವಿಚಾರಗಳು ಸೋಲಾರ್ ಎನರ್ಜಿಗೆ, ಸೋಲಾರ್ ಪವರ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥದ್ದು. ಒಂದು ಕಡೆಯಿಂದ ಅದಾನಿ ಕಂಪನಿ, ಇನ್ನೊಂದು ಕಡೆಯಿಂದ ಅಜ್ಯೂರ್ ಪವರ್ ಅಂತ ಹೇಳ್ಕೊಂಡು, ಈ ಎರಡೂ ಕಂಪನೀಸ್ಗಳೇನಿದೆಯೋ ಇವತ್ತಿನ ಮಟ್ಟಿಗೆ ಸೋಲಾರ್ ಪವರ್ನ ಜನರೇಟ್ ಮಾಡ್ತಿದೆ, ಅಂದರೆ ಸೋಲಾರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಸರ್ಟನ್ ಇನ್ವೆಸ್ಟ್ಮೆಂಟ್ಸ್ನ ಮಾಡಿ, ಕರೆಕ್ಟಾ? ಇದು 0.1. ಆ್ಯಂಡ್ ಇದರಿಂದ ಜನರೇಟ್ ಆಗಿರೋ ಪವರನ್ನು ಎಲ್ಲರೂ ಒಂದು ಹತ್ರ ಸೆಲ್ ಮಾಡಲೇಬೇಕು, ಕರೆಕ್ಟ್? ವಾಪಸ್ ಅದನ್ನು ನಮ್ಮ ಗ್ರಿಡ್ಗೇನೆ ಅಥವಾ ನಾರ್ಮಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಅದನ್ನು ಸೆಲ್ ಮಾಡಿದ್ರೆ ಸರ್ಟನ್ ಪ್ರಾಫಿಟ್ಸ್ಗಳೇನಿದೆಯೋ ಅದಾನಿ ಗ್ರೂಪು ಅಥವಾ ಈ ರೀತಿಯಂತಹ ಪವರ್ ಜನರೇಷನ್ ಕಂಪನೀಸ್ಗಳಿಗೆ ಆಗುತ್ತೆ. ಸೊ ಮೇನ್ಲಿ 12 GW ಕೆಪಾಸಿಟಿ ಅಷ್ಟು ಇಷ್ಟು ಪವರ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಕ್ಕಂತಹ ಒಂದು ಕಾಂಟ್ರಾಕ್ಟನ್ನು ಅಜ್ಯೂರ್ ಹಾಗೆ ಅದಾನಿ ಈ ಎರಡೂ ಕಂಪನೀಸ್ಗಳು ಸೇರಿ ತಗೊಳ್ಳುತ್ತೆ, ಗೌರ್ಮೆಂಟ್ ಏಜೆನ್ಸಿ ಆದಂತಹ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಡೆಯಿಂದ, SECI ಅಂತ ಕರೆಯೋಣ. ಸೊ ಬೇಸಿಕಲಿ ಇದನ್ನ ಈ ಒಂದು ಡೀಲನ್ನು ಪರ್ಫೆಕ್ಟ್ ಆಗಿ ಅವ್ರು ಮಾಡಿಬಿಟ್ರೆ ಅಷ್ಟು ಪವರ್ನ ಸೆಲ್ ಮಾಡೋಕ್ಕಾದ್ರೆ 2 billion ಅಂದರೆ ರಫ್ಲಿ ಅರೌಂಡ್ 16,000 crore ಅಮೌಂಟನ್ನು ಬರ್ತಕ್ಕಂತಹ ಒಂದು 15-20 ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ಲಿ ಇನ್ಕಮ್ನ ಜನರೇಟ್ ಮಾಡ್ತಕ್ಕಂತಹ ಒಂದು ಪೊಟೆನ್ಷಿಯಲ್ ಇದೆ. ಸೊ ದಿಸ್ ಇಸ್ ಅ ನಾರ್ಮಲ್ ಬಿಸ್ನೆಸ್ ಡೀಲ್, ಏನು ಪ್ರಾಬ್ಲಮ್ ಇಲ್ಲಪ್ಪ. ಬಟ್ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ SECI, ಸೊ ಬೇಸಿಕಲಿ ಗೌರ್ಮೆಂಟ್ ಏಜೆನ್ಸಿ ಏನಿದೆ ಸೋಲಾರ್ ಸಪ್ ಅವರಿಗೆ ಸಂಬಂಧಪಟ್ಟಂಥದ್ದು, ಬೈಯರ್ಸ್ಗಳು ರೆಡಿ ಇಲ್ಲಪ್ಪ, ಬೈಯರ್ಸ್ಗಳು ಯಾರು ನಮ್ಮ ಹತ್ರ ತೊಗೊಳಕ್ಕೆ ರೆಡಿ ಇಲ್ಲ, ಅಂದರೆ ಈ ಒಂದು ಕಾಂಟ್ರಾಕ್ಟಿನ ಪ್ರಕಾರ ತೊಗೊಳಕ್ಕೆ ರೆಡಿ ಇಲ್ಲ ಯಾರು ಬೈಯರ್ಸ್ಗಳು ಅಂತ ಅಂದಾಗ ಆಬ್ವಿಯಸ್ಲಿ ಕಾಂಟ್ರಾಕ್ಟ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ಕಂಪನಿಯ ಬಿಸ್ನೆಸ್ ರನ್ ಆಗಲ್ಲ, ಆ್ಯಸ್ ಅ ರಿಸಲ್ಟ್ ಶೇರ್ನ ಬೆಲೆಯಲ್ಲಿ ಏರಿಕೆ ಆಗಲ್ಲ, ಆ್ಯಸ್ ಅ ರಿಸಲ್ಟ್ ಬೆಳವಣಿಗೆ ಆಗಲ್ಲ ಓವರಾಲ್. ಸೊ ಈ ರೀತಿಯಂಥ ವಿಷಯಗಳು ಬಂದಾಗ ಈ ಅಜ್ಯೂರ್ ಪವರ್ ಅಂತಕ್ಕಂಥ ಕಂಪನಿ ಹಾಗೆ ಅದಾನಿ ಎರಡೂ ಕಂಪನೀಸ್ಗಳು ಸೇರಿಕೊಂಡು ಬ್ರೈಬ್ ಸ್ಕೀಮನ್ನು ತರುತ್ತೆ. ಬೇಸಿಕಲಿ ಗೌರ್ಮೆಂಟ್ ಅಫೀಷಿಯಲ್ಸ್ಗಳು ಏನಿರ್ತಾರೋ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾರು ಅಂತ ಇನ್ನೂ ಪಬ್ಲಿಕಲಿ ಗೊತ್ತಾಗಿಲ್ಲ ಇದು ಸದ್ಯದ ಮಟ್ಟಿಗೆ. ಬಟ್ ಗೌರ್ಮೆಂಟ್ ಅಫೀಷಿಯಲ್ಸ್ಗಳಿಗೆ $265 million ಅಂದರೆ ರಫ್ಲಿ ಅರೌಂಡ್ 2029 crore ಅಂತ ಅನ್ಕೋಣ. ಇಷ್ಟು ಅಮೌಂಟ್ ಏನಿದೆಯೋ 2020-2024 ಕೊಟ್ಕೊಂಡು ಬಂದಿದ್ದಾರೆ ಗೌರ್ಮೆಂಟ್ ಅಫೀಷಿಯಲ್ಸ್ಗಳಿಗೆ, ಸೊ ದಟ್ ಅವರು ಫೋರ್ಸ್ಫುಲಿ ಅಪ್ರೂವ್ ಮಾಡಿಸ್ಲಿ ಬೈಯರ್ಸ್ ಕಡೆಗೆ, ಬೈಯರ್ಸ್ ಇವರಿಂದಾನೆ ಪವರ್ನ ತಗೊಳ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ. ಸೊ ಈ ಬ್ರೈಬ್ ಪೇಮೆಂಟ್ಸ್ಗಳೇನಿದೆಯೋ ಲಂಚದ ಒಂದು ಮೊತ್ತವನ್ನು ಅದಾನಿ ಹಾಗೆ ಅಜ್ಯೂರು ಎರಡು ಹಂಚ್ಕೊಳ್ಳೋಣಪ್ಪ ಅಂತಕ್ಕಂಥ ಒಂದು ಇಂಟೆನ್ಷನಿಂದ ಈ ಒಂದು ಲಂಚವನ್ನು ಕೊಟ್ಟಿದ್ದಾರೆ ಅಂತಕ್ಕಂತಹ ಅಲಿಗೇಷನ್ಸ್ಗಳು ನಡೀತಾ ಇರತಕ್ಕಂಥದ್ದು. ಬಟ್ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ ಅಜ್ಯೂರ್ ಪವರಲ್ಲಿ ಇರತಕ್ಕಂಥ ಮ್ಯಾನೇಜ್ಮೆಂಟ್, ಈಗ ಅವ್ರು ರಿಸೈನ್ ಮಾಡಿದ್ರು ಅಥವಾ ಅವ್ರು ಚೇಂಜ್ ಆದರು, ಹೊಸ ಒಂದು ಮ್ಯಾನೇಜ್ಮೆಂಟ್ ಬಂದಾದಮೇಲೆ ಈ ಒಂದು ಶೇಡಿ ಡೀಲ್ಸ್ಗಳು ನಡೀತಾ ಇದ್ದಲ್ಲ, ಈ ರೀತಿಯಂಥ ವಿಚಿತ್ರವಾದಂಥ ಡೀಲ್ಸ್ಗಳು ನಡೀತಾ ಇದ್ದಲ್ಲ ನಮ್ಮ ಕಂಪನಿಯಲ್ಲಿ ಅಂತಕ್ಕಂಥ ಕ್ವಶನ್ಸ್ಗಳು ಬಂದಾದ ಮೇಲೆ ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟ್ ಯಾರಿದ್ರು ಅಜ್ಯೂರ್ ಪವರಲ್ಲಿರ್ತಕ್ಕಂಥವ್ರನ್ನ ಹೊರಗಡೆ ಕಳಿಸ್ತಾರೆ. ಆ್ಯಂಡ್ ಇದು US ಗೌರ್ಮೆಂಟ್, ಬೇಸಿಕಲಿ US SEC ಅಥವಾ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಆ್ಯಂಡ್ ಕಮಿಷನ್ ಏನಿದೆಯೋ US ಯಾವ ರೀತಿ ನಮ್ಮ ಸೆಬಿ ಇದೆಯೋ ಅದೇ ರೀತಿ ಅವರಲ್ಲಿ ಕೆಲಸ ಮಾಡ್ತಾರೆ, ಅವರು ಹಾಗೆ US ಪ್ರಾಸಿಕ್ಯೂಟರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ವೆಲ್, ದ ಕ್ವಶನ್ ಈಸ್ ವೈ ಅಂತಕ್ಕಂಥ ವಿಚಾರ ಇಲ್ಲಿ ಬರ್ಬೋದು. ಬಿಕಾಸ್ ಎಲ್ಲ ಲಂಚ ತೊಗೊಂಡಿರೋ
ಕೊಟ್ಟಿರೋ ಇಂಡಿಯನ್ಸೇ ಅಪ್ಪ, ಲಂಚ ಕೊಟ್ಟಿರೋ ಇಂಡಿಯನ್ಸೇ, ಅವ್ರೇನಕ್ಕೆ ಇಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅಂದರೆ, ಯೂಶ್ವಲಿ ಎನಿ ಅಮೌಂಟ್, ಈಗ ಸಾಲ ಇವ್ರು ಕೊಡಬೇಕು, ಲಂಚ ಇವ್ರು ಕೊಡಬೇಕು ಅಂತಂದರೆ ಇವ್ರಿಗೆ ದುಡ್ಡು ಬರಬೇಕಲ್ವಾ, ಯಾರಿಗೆ? ಅದಾನಿ ಮತ್ತು ಅಜಿಯವ್ರಿಗೆ. ಇದು ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಯು ಎಸ್ಸಿನ ಸಟನ್ ಬ್ಯಾಂಕ್ಸ್ಗಳು ಹಾಗೆ ಸಟನ್ ಇನ್ವೆಸ್ಟರ್ಸ್ಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಹೇಗೆ? ಬಾಂಡ್ಸ್ಗಳನ್ನು ಇಶ್ಯೂ ಮಾಡೋದ್ರ ಮೂಲಕ. ಇವರು ಬಾಂಡ್ಸನ್ನು ಕೊಟ್ಟಿದ್ದಾರೆ, ಅವರು ಇವ್ರಿಗೂ ದುಡ್ಡನ್ನು ಕೊಟ್ಟಿದ್ದಾರೆ, ಆ ದುಡ್ಡು ಬ್ರೈವ್ ಆಗಿ ಇದರಲ್ಲಿ ಹೋಗಿರ್ತಕ್ಕಂಥದ್ದು. ಸೊ ಒನ್ ಆರ್ ಅದರ್ ವೇ ಯು ಎಸ್ಸಿನ ಅಫೀಷಿಯಲ್ಸ್ಗಳು, ಯು ಎಸ್ಸಿನ ಸಟನ್ ಏಜೆನ್ಸೀಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದು ಈ ರೀತಿಯಾದಂಥ ವಿಚಾರಗಳಿಗೆ ಇನ್ವಾಲ್ವ್ ಆಗಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಸ್ ಸಿ ಸಿ ಹಾಗೆ ಯು ಎಸ್ ಪ್ರಾಸಿಕ್ಯೂಟರ್ಸ್ಗಳು ಇದರಲ್ಲಿ ಇವತ್ತಿನ ಮಟ್ಟಿಗೆ ಇನ್ವಾಲ್ವ್ ಆಗಿರತಕ್ಕಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಎಸ್ ಸಿ ಸಿ ಇಂಡಿಸ್ಮೆಂಟ್ ಅಂತ ಹೇಳ್ತಾರೆ. ಬೇಸಿಕಲಿ ಫಾರ್ಮಲ್ ಲೀಗಲ್ ಚಾರ್ಜಸ್ಗಳು ಏನಿದೆಯೋ ಯು ಎಸ್ ಎಸ್ ಸಿ ಸಿಯಿಂದ ಇಂಡಿವಿಜುವಲ್ಸ್ಗಳಾಗಿರ್ತಕ್ಕಂತಹ, ಲೈಕ್ ಗೌತಮ್ ಅದಾನಿ ಇರ್ಬೋದು, ಸಾಗರ್ ಅದಾನಿ ಇರ್ಬೋದು, ಈ ರೀತಿಯಾದಂಥ ಟೋಟಲ್ 6 ಜನಗಳ ಮೇಲೆ ವಯೊಲೇಷನ್ಸ್ ಆಫ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಆಕ್ಟ್, ಎಸ್ ಸಿ ಸಿ ಆಕ್ಟ್ 1934 ಪ್ರಕಾರ ಈ ಒಂದು ಚಾರ್ಜನ್ನು ಮಾಡ್ತಾ ಇರತಕ್ಕಂಥದ್ದು. ಸೊ ಇವಾಗ ಬರ್ತಕ್ಕಂಥ ಪ್ರಶ್ನೆ, ಇದರ ರಿಸಲ್ಟ್ ಏನಾಗ್ಬೋದು? ಫಸ್ಟ್ ಆಫ್ ಆಲ್, ಕ್ರೆಡಿಬಿಲಿಟಿ ಇಸ್ ಆಲ್ರೆಡಿ ಡ್ಯಾಮೇಜ್ಡ್. ಅಂದರೆ ಬೇಸಿಕಲಿ ಈಗ ಅದಾನಿ ಗ್ರೂಪ್ ಅಂತ ಅಂದರೆ ಅವರಿಂದ ಸಟನ್ ಬೈ ಮಾಡ್ತಿದ್ದಾರೆ. ಈಗ ನೀವೇ ಎಲ್ಲೋ ಒಂದು ಹತ್ರ ಹೋಗ್ತಿದ್ರಪ್ಪ, ಯಾವುದೋ ಒಂದು ಬೇಕರಿಗೋ ಎಲ್ಲೋ ಒಂದು ಹತ್ರ ಹೋಗಿ ಏನೋ ಒಂದು ಐಟಮ್ಸ್ ತೊಗೊಂಬರ್ತಾ ಇದ್ರಿ ಅಂತಂದರೆ, ಸಡನ್ಲಿ ನಿಮಗೆ ಅಲ್ಲಿ ನಡೀತಾ ಇರೋ ಸರಿ ಇಲ್ಲ ಅಂತ ಗೊತ್ತಾದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮಲ್ಲಿ ಹೋಗ್ಲಿಕ್ಕೆ ನಾವು ಇಷ್ಟಪಡಲ್ಲ. ಇನ್ವೆಸ್ಟರ್ಸ್ಗಳಿರ್ಬೋದು, ಹಾಗೆ ನಾರ್ಮಲ್ ಅವರಿಂದ ಪರ್ಚೇಸ್ ಮಾಡ್ತಕ್ಕಂಥ ಕಸ್ಟಮರ್ಸ್ಗಳೇ ಇರ್ಬೋದು, ಇವರ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಆಲ್ರೆಡಿ ಆಗ್ತಾ ಇದೆ. ಆ್ಯಸ್ ಅ ರಿಸಲ್ಟ್ 20% 15% ಎಲ್ಲ ಇವರ ಸ್ಟಾಕ್ಸ್ಗಳು ಕುಸಿತಾ ಇದೆ ಮಾರ್ಕೆಟಲ್ಲಿ. ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಇನ್ವೆಸ್ಟರ್ಸ್ಗಳ ಕಾನ್ಫಿಡೆನ್ಸ್ ಈ ಎಂಟೈರ್ ಗ್ರೂಪ್ ಮೇಲೆ. ಆ್ಯಂಡ್ ಒಂದು ಲೀಗಲ್ ಕಾನ್ಸಿಕ್ವೆನ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ, ಯು ಎಸ್ಸಿನ ಕೋರ್ಟೇ ಇರ್ಬೋದು, ಇಂಡಿಯನ್ ಕೋರ್ಟಲ್ಲೇ ಇದಕ್ಕೆ ಆನ್ಸರ್ ಮಾಡಿಕೊಂಡು ಪ್ರೊಲಾಂಗೇಟೆಡ್ ಆಗಿ ಓಡಾಡ್ತಕ್ಕಂಥ ವಿಚಾರಗಳು ಬರ್ಬೋದು ಅದಾನಿಗೆ. ಈ ಒಂದು ಸಂಘರ್ಷಗಳೇನಿದೆಯೋ, ನಾಟ್ ಶಾರ್ಟ್ ಟರ್ಮಲ್ಲ, ಒಂದು ಲಾಂಗ್ ಟರ್ಮಲ್ಲಿ ಸಂಘರ್ಷಗಳಾಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಫಿನಾನ್ಷಿಯಲ್ ಪೆನಲ್ಟೀಸ್ಗಳು ಕೂಡ ಬೀಳ್ಬೋದು ಕಂಪನಿಯ ಮೇಲೆ, ಇದು ಎರಡನೇ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಈ ರೀತಿಯಂಥ ವಿಚಾರಗಳಲ್ಲಿ ಇವನ್ ಸೆಬಿನೂ ಕೂಡ ಚಾರ್ಜ್ ಮಾಡುತ್ತೆ. ಬಟ್ ಸದ್ಯದ ಮಟ್ಟಿಗೆ ಇದು ಎಸ್ ಸಿ ಸಿಯಿಂದ ಬಂದಿರೋದ್ರಿಂದ ಇದು ಕನ್ಫರ್ಮ್ ಆಯಿತು, ಗಿಲ್ಟಿ ಪ್ರೂವ್ ಆಯಿತು ಅಂತಂದರೆ ಸರ್ಟನ್ ಚಾರ್ಜಸ್ಗಳು, ಫೈನ್ಸ್ಗಳನ್ನು ಅವರು ಹಾಕ್ಬೋದು ಅದಾನಿ ಗ್ರೂಪ್ ಮೇಲೆ. ಯಾವಾಗ ಈ ರೀತಿಯಂಥ ವಿಚಾರಗಳಾಗುತ್ತೋ, ಇದರ ಸೈಡ್ ಎಫೆಕ್ಟ್ ಆಗಿ ಫರ್ದರ್ ಈಗ ಇರ್ತಕ್ಕಂಥ ಪ್ರೊಜೆಕ್ಟ್ಸ್ಗಳೇನಿದೆಯೋ ಅದಾನಿ ಗ್ರೂಪ್ಸ್ ತೊಗೊಂಡಿರ್ತಕ್ಕಂಥದ್ದು, ಅದನ್ನು ರನ್ ಮಾಡಬೇಕು ಅಂತಂದ್ರೂ ನೆಕ್ಸ್ಟ್ ಹಣ ಬೇಕಾಗುತ್ತೆ. ಆ ಹಣವನ್ನು ಒನ್ ಆರ್ ಅದರ್ ವೇ ಇವರು ರೈಸ್ ಮಾಡಬೇಕು ಅಂತ ಅಂತಕ್ಕಂಥ ಸಂದರ್ಭದಲ್ಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗ್ಬೋದು ಇವರಿಗೆ. ಅಂದರೆ ಬೇಸಿಕಲಿ ಹಣನೇ ಸಿಗುತ್ತಾ ಇಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಂತಂದರೆ, ಇವರಿಂದ ಪ್ರಾಜೆಕ್ಟ್ಸ್ಗಳು ಹೋಗಿ ಬೇರೆಯವರಿಗೆ ಪ್ರಾಜೆಕ್ಟ್ ಶಿಫ್ಟ್ ಆಗ್ಬೋದು. ಆ ರೀತಿಯಂಥ ವಿಚಾರಗಳಲ್ಲಿ ನಿಮಗೆ ಗೊತ್ತಿದೆ, ಎಂಟೈರ್ ಎಂಪೈರೇ ಕೊಲ್ಯಾಪ್ಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಕೂಡ ಇರುತ್ತೆ ಇನ್ ಕೇಸ್ ಆಫ್ ಲಿಕ್ವಿಡಿಟಿ ಕ್ರಂಚ್. ಲಿಕ್ವಿಡಿಟಿ ಕ್ರಂಚ್ ಅಂತ ಹೇಳ್ತಾರೆ ಆ ರೀತಿಯಂಥ ವಿಚಾರಗಳು. ಆದರೆ ಅಗೇನ್, ಆ ರೀತಿ ಸಡನ್ಲಿ ಆಗಲ್ಲ, ಬಟ್ ಪಾಸಿಬಿಲಿಟೀಸ್ ಆರ್ ದೇರ್. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಹೋಗುತ್ತೆ, ಇವರ ಷೇರ್ನ ಬೆಲೆಯಲ್ಲಿ ಕುಸಿತ ಕಾಣುತ್ತೆ, ಅದು ಆಲ್ರೆಡಿ ಆಗ್ತಿದೆ, 20% ಆಲ್ರೆಡಿ ಕುಸಿತ ಕಂಡಿದೆ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಈ ರೀತಿಯಂಥ ವಿಚಾರಗಳೇನಿದೆಯೋ ಬ್ಯಾಂಕ್ರಪ್ಸಿವರೆಗೂ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಕೂಡ ಇರುತ್ತೆ. ನಾವು ಫೈನಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಆ್ಯಸ್ ಅನ್ ಇನ್ವೆಸ್ಟರ್ ನಾವು ಯಾವ ರೀತಿಯಂಥ ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೋದು? ಸಪೋಸ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ, ಇಟ್ ಈಸ್ ಬೆಟರ್ ಟು ಗೆಟ್ ಆಫ್. ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ಆದರೂ ಅದರಿಂದ ಹೊರಗಡೆಗೆ ಬಂದು ಬೇರೆ ಕಡೆಗೆ ಬೆಟರ್ ಕಂಪ್ನೀಸ್ಗಳಿದೆ, ಮ್ಯೂಚುವಲ್ ಫಂಡ್ಸ್ಗಳಿದೆ, ಇ ಟಿ ಎಫ್ಸ್ಗಳಿದೆ, ಅಲ್ಲಿ ಪುಷ್ ಮಾಡ್ಬೋದು. ಒಂದು, ನೀವು ವೇಟ್ ಮಾಡ್ತೀರಾ ಅಂತ ಅನ್ನಂಗಿತ್ತು ಅಂತಂದರೆ, ಅದರ್ವೈಸ್ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಡ್ಯಾಮೇಜಿಂಗ್ ವಿಷಯಗಳು ಅಟ್ ದ ಹೈಯರ್ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಆದಾಗ ಮೇಜರ್ ನೆಗೆಟಿವ್ ಫ್ಲಾಗ್ ಆಗುತ್ತೆ ಯಾವುದೇ ಒಂದು ಕಂಪ್ನಿಗೆ. ಅದು ಅದಾನಿ ಏನಂತಲ್ಲ, ಯಾವುದೇ ಕಂಪ್ನಿಗಾದ್ರೂ ಕೂಡ ಅಷ್ಟೇ. ಸೊ ಒಂದು, ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು, ನೀವು ಇನ್ವೆಸ್ಟ್ ಮಾಡಬೇಕು ಇವಾಗ 20% ಬಿದ್ದುಬಿಡದೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಾಶಿಯಸ್ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಬಿಕಾಸ್ ನಾನು ಮುಂಚೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿಯಾದಂಥ ಕಂಪ್ನೀಸ್ಗಳಲ್ಲಿ ತುಂಬ ವಾಲಿಡಿಲಿಟಿ ಇರುತ್ತೆ, ಸಿಕ್ಕಾಪಟ್ಟೆ ವಾಲಿಡಿಲಿಟಿ. ಈಗ ನೋಡಿ, 15-20% ಸ್ಟಾಪಲ್ಲಿ ಇನ್ವೆಸ್ಟ್ ಮಾಡಿರೋರು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 80 ರೂಪಾಯಿಗೆ ಬಂದಿದೆ. ಒಟ್ಟುಡು, ಈ ರೀತಿಯಾದಂಥ ವಿಚಾರಗಳಿದ್ದಾಗ ಒಂದೇ ಕಡೆಗೇ ಫಸ್ಟ್ ಆಫ್ ಆಲ್ ನಾವು ಹಣ ಹಾಕಬಾರ್ದು. ಇನ್ ಕೇಸ್ ನಾವು ಹಾಕಿದ್ದೀವಿ ಅಂತಂದರೆ ಅದಕ್ಕೆ ತಕ್ಕ ಹಾಗೆ ಆ್ಯಕ್ಷನ್ಸ್ಗಳನ್ನ ಇಮಿಡಿಯೇಟ್ ಆಗಿ ನಾವು ತೊಗೊಳ್ತಕ್ಕಂಥದ್ದು ಸೂಕ್ತ, ರೈಟ್? ಬಿಕಾಸ್ ಇದು ರೀಸನಿಂದ ಆಗ್ತಾ ಇರತಕ್ಕಂಥ ಫಾಲ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇಮಿಡಿಯೇಟ್ಲಿ ಹೊಸ ಪೊಸಿಷನ್ಸ್ಗಳನ್ನ ಇದರಲ್ಲಿ ಓಪನ್ ಮಾಡೋಕ್ಕೆ ಹೋಗಬೇಡಿ. ದೆರ್ ಆರ್ ಸೋ ಮೆನಿ ಅಪರ್ಚುನಿಟೀಸ್ ಮಾರ್ಕೆಟಲ್ಲಿ, ಬೇರೆ ಬೇರೆ ಅಪರ್ಚುನಿಟೀಸ್ಗಳಿರುತ್ತೆ. ರೈಟ್ ಅಪರ್ಚುನಿಟೀಸ್ಗಳಿಗೆ ನಾವು ಅಮೌಂಟನ್ನು ಪುಷ್ ಮಾಡ್ತಕ್ಕಂಥದ್ದು ಸೂಕ್ತ. ವೆಲ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಪ್ರಶ್ನೆಗಳು, ಏನಾದ್ರು ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಒಪಿನಿಯನ್ಸ್ಗಳೇನು, ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಬೈ ಸೆಲ್ ರೆಕಮೆಂಡೇಷನ್ಸ್ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಇದನ್ನು, ಇದೊಂದು ಎಜುಕೇಷನಲ್ ಮಾಹಿತಿ ಅಷ್ಟೇ. ಇದನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ನೀವೇ ಖುದ್ದಾಗಿ ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್, ಎಸ್ಪೆಷಲಿ ಅದಾನಿ ಗ್ರೂಪ್ಸ್, ಆರ್ ಸಬ್ಜೆಕ್ಟ್ ಟು ಹೈ ರಿಸ್ಕ್. ಅದನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.